ಪ್ರಪಂಚದಲ್ಲಿ ದೇವಾಲಯಗಳು ಅಂತ ಬಂದಾಗ ಬಹುಶಃ ಬಂದವ್ರಿಗೆ ತೀರ್ಥ ಪ್ರಸಾದ ಅಥವಾ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟು ಊಟ ಕೊಟ್ಟು ಕಳಿಸೋವಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಕೇವಲ ನಮ್ಮ ಹಿಂದೂ ಧರ್ಮ ಮಾತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋದರೆ ಹೊರಗಡೆನೇ ಕೈಕಾಲು ತೊಳ್ಕೊಂಡು ಸ್ಲಿಪ್ಪರ್ ಆಚೆ ಬಿಟ್ಟು ಹೋಗ್ತೀವಿ. ಇಲ್ಲ ಹಂಗೇನಿಲ್ಲ, ಎಲ್ಲ ಚಪ್ಪಲಿ ಹಾಕೊಂಡೆ ಒಳಗಡೆ ಬರೋದು, ಒಳಗಡೆ ಮ್ಯೂಸಿಯಂ ಥರ ಇದೆ ಓಡಾಡ್ಕೊಂಡು ಬರೋದು, ಅಲ್ಲೋಗೇನ ಕೈ ಕಟ್ಕೊಂಡು ಅದನ್ನು ಪ್ರೇ ಮಾಡ್ಕೊಳ್ಳೋದು, ಅದು ಭಕ್ತಿ, ಅದು ಅವ್ರ ಭಕ್ತಿ, ಸರಿನೇ ಅದು ತಪ್ಪಲ್ಲ. ಆದರೆ ನಿಜಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ, ಎಲ್ಲ ಧರ್ಮಗಳಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ, ಯಾವ ಧರ್ಮದಲ್ಲಿ ಯಾವುದಾದ್ರೂ ಯಾವ್ದು ಹಿಂದೂ ಧರ್ಮ ಒಂದು ಹೊರತ ಯಾವುದಾದ್ರೂ ಧರ್ಮದಲ್ಲಿ ದಯವಿಟ್ಟು ತಿಳಿಸಿ, ನನಗಂತೂ ಗೊತ್ತಿಲ್ಲ, ಇದ್ದರೆ ಹೋದಾಗ ತೀರ್ಥ ಪ್ರಸಾದ ಹೊಟ್ಟೆ ತುಂಬ ಕೊಟ್ಟು ಕಳಿಸೋವಂಥದ್ದು ಯಾವ್ದಾದ್ರು ಇದೆಯಾ? ದಟ್ ಈಸ್ ನಮ್ಮ ಹಿಂದೂ ಧರ್ಮ. ಈ ಥರ ದೊಡ್ಡದಾಗಿ ಚರ್ಚ್ ಕಟ್ಬಿಟ್ಟು ಹಾಕ್ಷಣಕ್ಕೆ, ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಬಿಟ್ಟು ಹಾಕ್ಷಣಕ್ಕೆ ಅದು ಪವಿತ್ರ ಆಗಲ್ಲ. ಬೀಸಿದವ್ರಿಗೆ ಅನ್ನ ಹಾಕಿದ್ರೆ ಪವಿತ್ರವಾದ ಕೆಲಸ ಆಗುತ್ತೆ. ಎಷ್ಟು ಜನ ಕೊಟ್ಟೆ ತುಂಬಿಸುತ್ತೆ ಹೋಗಲಿ, ಇದು ಜನಗಳನ್ನ ಕನ್ವರ್ಟ್ ಮಾಡೋ ಅಂಥದ್ದನ್ನು ಬಿಟ್ಟು ಇನ್ನೇನು ಮಾಡ್ತಾರೆ ಇವರು? ಅದನ್ನು ಬಿಟ್ಟೇನಿಲ್ಲ, ಅದು ಬ್ರೆಡ್ಗಿಟ್ಟು ಮನೆಗೆ ಹೋದಾಗ ಕೊಡ್ತಾರೆ ಅನ್ನೋ ಅಷ್ಟೆ. ದೇವಾಲಯಗಳೆಲ್ಲ ಕೂಡ ಸೀನ್ಗಳೆಲ್ಲ ಇವ್ರ ಹತ್ರ.